ಏನೋ ಬೇಡಬೇಡಗೆ ರಸಮ್ ನ್ಯೂಸು ಜಾಸ್ತಿ ಬಂತು. ನಮ್ಮ ಕಸಿನ್ ಬ್ರದರ್ ವೈಫ್ ನಳಿನಿ ಕಾಣಿಸಿದ್ರು ರಸಮ್ ಬಗ್ಗೆ. ಅದೊಂದು ಕೋವಿಡ್ ಪ್ರೋಟೋಕಾಲಾಗಿ ಹೋಗಿದೆಯಂತೆ. ಅಂದರೆ ಈ ಭಾರತೀಯ ಒಂದು ಪದಾರ್ಥಗಳು, ಖಾದ್ಯಗಳೆಲ್ಲ ಪಾಪ್ಯುಲರ್ ಆಗ್ತವೆ. ಹಾಗೆ ಅವನ ಫ್ರೆಂಡು ಫೋನ್ ಮಾಡಿದ್ದ, ಆ್ಯಕ್ಚುಲಿ ಕೋಇನ್ಸಿಡೆಂಟ್ ಆಗೇ ಸಾಯಂಕಾಲ ಇವ್ರು ಹ್ಯಾವಿಂಗ್ ಎ ವಾಟ್ಸ್ಆ್ಯಪ್ ಕಾಲ್ ಫ್ರಮ್ ಯು ಎಸ್. ಅವನು ಹೇಳ್ತಾನೆ ನಾರ್ತ್ ಇಂಡಿಯನ್ ಬಿಹಾರಿ ಫ್ರೆಂಡು, ಅವ್ರು ಬೆಂಗಳೂರಲ್ಲಿ ಇದ್ದೀಗ ಅಲ್ಲಿ ಸೆಟ್ಲ್ ಆಗಿದ್ದಾನೆ. ಅವನು ಫೋನ್ ಮಾಡಿದ, ಏ ರಾಮಪ್ರಸಾದ್ ಇದೇನೋ ರಸಮ್ ಒಳ್ಳೆ ಟೇಕ್ ಆಫ್ ಆಗಿದೆ, ನಿನ್ನ ಮದುವೆಗೆ ಬಂದಾಗ ಇನ್ವೈಟ್ ಮಾಡ, ರಸಮ್ ತಿಂದಿದ್ದು ಬಿಹಾರವರು. ನಮ್ಮನಿ ಖಾತೆ ರಸಮ್ ಲೇಕಿನ್ ಅವತ್ತೊಬ್ಬ ಯಾವ್ದು ಆಗುತ್ತೆ, ಬಹುತ ರಸಮ್ ಬನ್ನಾಗಿದೆ. ಈಗ ಇಲ್ಲಿ ಕೋವಿಡ್ಗೆ ಇದು ತುಂಬ ಇಂಕ್ರೀಸ್ ಆಗೋಗಿದೆ, ರಸಮ್ ಸೂಪ್ ಥರ ಮಾಡಿಕೊಂಡು ಊದ್ಕೊಳ್ಳೋ. ಇಲ್ಲೆಲ್ಲ ವೆಡ್ಡಿಂಗ್ಸಲ್ಲಿ ಇಂಪಾರ್ಟೆಂಟು ರಸಮ್ಮು. ಎಷ್ಟೋ ವೆಡ್ಡಿಂಗು ವರಪೂಜೆ ರಸಮ್ ಚೆನ್ನಾಗಿಲ್ಲ ಅಂತ ಮದುವೆಗಳೇ ಕ್ಯಾನ್ಸಲ್ ಆಗೋ ಸ್ಟೇಜ್ ಕೊಟ್ಟೋಗಿದೆ. ಅಂದರೆ ಅಷ್ಟು ಪರ್ಟಿಕ್ಯುಲರ್ಸ್ ಇರುತ್ತೆ ರಸಮ್ ಇಂಪಾರ್ಟೆನ್ಸ್ ಅಂತ ಹೇಳಿದೆ. ರಸಮ್ ಭಾಳ ಇಂಪಾರ್ಟೆಂಟ್. ಹಾಗೆ ಅವ್ನು ಕೇಳ್ದೆ ಏನಿದು ಮ್ಯಾಜಿಕ್ ರಸಮ್ದು, ಯಾಕೆ ಇದು ಅಂದರೆ ಇದು ನೋಡೋ ಹಬ್ಬ ಇದೆ, ಲೋ ಫ್ಯಾಟು, ವಿಟಮಿನ್ ಸಿ ಇದೆ, ಯಾಕಂದರೆ ನ್ಯಾಚುರಲ್ ವಿಟಮಿನ್ ಸಿ ಟ್ಯಾಮರಿಂಡ್ ಇದೆಯಲ್ಲ, ಸವರ್ನೆಸ್ ಇರೋದ್ರಿಂದ ಒಂದು ವಿಟಮಿನ್ ಸಿ ಇದೆ. ಆ ಜಾಗ್ರಿ ಹಾಕ್ತಾರೆ, ಅದರದ್ದು ಒಂದಿಷ್ಟು ಐರನ್ ಕಂಟೆಂಟು ಎಲ್ಲ ಸೇರಿಕೊಂಡು ಪ್ರೋಟೀನ್ಸ್ ಕೂಡ ಇದೆ, ಬ್ಯಾಲೆನ್ಸ್ಡ್ ಪ್ರೋಟೀನ್ ಸೂಪ್ ಅಂತಲೂ ಹೇಳ್ಬೋದು. ಯಾಕಂದರೆ ನೀವು ಚೆನ್ನಾಗಿ ಒಂದಿಷ್ಟು ತುರಿದಾಲು ಹಾಕಿರ್ತೀರ, ಆಮೇಲೆ ಒಂದಿಷ್ಟು ಕೊರ್ಬೇವಿನ ಸೊಪ್ಪು, ಜೀರಿಗೆ, ಕ್ಯುಮಿನ್. ಕ್ಯುಮಿನ್ ಇಸ್ ಎ ಗ್ರೇಟ್ ಯುನೋ ಡೈಜೆಸ್ಟಿವ್. ಸೊ ಹೀಗೆ ಒಂದು ತುಪ್ಪ ದೇಸಿ ಘೀ ಹಾಕ್ಬಿಟ್ರೆ ಅದೊಳ್ಳೆ ಇದಾಗಿರುತ್ತೆ. ಕಾಯಿ ಹಾಲು ಕೂಡ, ಕೊಕೊನಟ್ ಮಿಲ್ಕ್ ಇಸ್ ಎ ವೆರಿ ಗುಡ್. ಇದೆಲ್ಲ ಮಿಶ್ರಣ ಆಗಿದೆ, ಒಂದು ರಸೋತ್ಪನ್ನ ಆಗಿರೋದ್ರಿಂದ ಅದು ರಸಮ್ ಅಂತ ಕರಿತೀವಿ. ರಸೋತ್ಪನ್ನ ಆಗಬೇಕಾದ್ರೆ ಮಲ್ಟಿಪಲ್ ಎಲಿಮೆಂಟ್ಸ್ ಬೇಕು. ಇದೊಂದು ಬ್ಯೂಟಿಫುಲ್ ಕೆಮಿಸ್ಟ್ರಿ ಅಂತ ಅವನಿಗೆ ಹೇಳಿದೆ. ನಾನು ಹೇಳ್ದೆ ಇದಕ್ಕೆ ವೇದಿಕ್ ರೂಟ್ಸ್ ಇದೆಯಾ ಅಥವಾ ಹೆಂಗೆ ಇದರದ್ದು ಸ್ಪಿರಿಚುವಲ್ ಡೈಮೆನ್ಷನ್ ಏನೋ ಯೋಚನೆ ಮಾಡಿದೆಯಾ ನೀನು ಅಂತ ಕೇಳ್ದೆ. ಹೌದು ಕಣೋ, ಇದಕ್ಕೂ ಸ್ಪಿರಿಚುವಲ್ ಡೈಮೆನ್ಷನ್ ಇದೆ, ನೀ ಪದದಿಂದ ಗೊತ್ತಾಗತ್ತೆ ನೀನು ಸ್ಪಿರಿಚುವಲ್ ಡೈಮೆನ್ಷನ್ ಅಂತ ನಾನು ಹೇಳಿದೆ. ಈಗ ರಸಮ್ ಪದನ ನೀನು ಬ್ರೇಕ್ ಮಾಡು, ರಾ ಪ್ಲಸ್ ಸಮ್ ಅಂತ ಒಂದು ಮಾಡಿದ್ರೆ, ಸಮ್ ಅಂದರೆ ಸಮ್ಯಕ, ಸಮ್ಯಕ ಅಂದರೆ ಕಂಪ್ಲೀಟ್ನೆಸ್, ಒಂದು ಕಂಪ್ಲೀಟ್ ಫುಡ್ ಅಂತ ಇದು ಹೇಳ್ಬೋದು. ಆಮೇಲೆ ರಸಮ್ನ ಇಂದ ಆತ್ಮ ಆಹ್ಲಾದ ಆಗುತ್ತೆ, ಸಮ್ಯಕತೆ. ಆಮೇಲೆ ಇನ್ನೊಂದು ರಾಸಮ್ ಅಂದರೆ ರಾಮಸಮ, ಒಂದು ಎಲಿಕ್ಸಿರ್ ಅಂತಾನೆ ಅಮೃತ ಕುಡ್ದಂಗೆ. ಈಗ ದೋ ವಿ ಆರ್ ನಾಟ್ ದೇರ್, ಯಾವಾಗ ಸಮುದ್ರ ಮಂಥನ ಆಗಿ ಅಮೃತ ಇದ್ದಾಗ ನಾವಿರಲಿಲ್ಲ, ಆಮೇಲೆ ಹೋದ 12 ಕಡೆ ಬಿತ್ತು ಅಮೃತ ತೊಗೊಂಡೋಗ್ತಾ ಇರ್ಬೇಕಾದ್ರೆ ಗರುಡ 12 ಸ್ಥಾನಗಳಲ್ಲೆಲ್ಲ ಏನೇನೋ ಆಯಿತು ಅಲ್ವ, ಪುಷ್ಕರಗಳಾಗುತ್ತೆ ಆಮೇಲೆ ಅಲ್ಲೆಲ್ಲ. ಈಗ ನೀವು ನೋಡಿದ್ದೀರಾ ಈ ಪ್ರಯಾಗದಲ್ಲಿ ಬಿದ್ದಿದೆ, ಬಟ್ ಅವು ನಾವು ಇರಲಿಲ್ಲ. ಬಟ್ ಡೋಂಟ್ ವರಿ, ರಸಮ್ ಇಸ್ ದೇರ್. ಆ ರಸಮ್ ಅನ್ನೋ ಒಂದು ರೆಸಿಪಿ, ಆ ಒಂದು ದೈವಾಮೃತ, ಯಾವಾಗ ಗರುಡ ಧನ್ವಂತರಿ ತೊಗೊಂಡೋಗ್ತಾ ಇರ್ಬೇಕು ಅಲ್ಲಿಂದ ಒಂದು ಡ್ರಾಪ್ ಈ ರಸಮಿಗೆ ಬಿದ್ದಿದೆ. ಹಾಗಾಗಿ ರಸಮ್ ಇಸ್ ಎನ್ ಎಲಿಕ್ಸಿರ್. ಸೊ ನೀವು ವರಿ ಮಾಡಬೇಡ, ಅದು ಸ್ಪಿರಿಚುವಲ್ ಆಸ್ಪೆಕ್ಟ್ ಇದೆ. ಅಂದರೆ ನಮಗೆ ಏನಿದ್ರಿಂದ ಬೆನಿಫಿಟ್, ಸ್ಪಿರಿಚುವಲ್ ಸೋಲ್ ಲೆವೆಲ್ ಏನು ಬೆನಿಫಿಟ್ ಕಣಯ್ಯ, ನೀನೇನೋ ಹೇಳ್ತಾ ಇದೆಯಾ ಹಂಗೆ. ಓಕೆ, ಪದವಿಂಗಡ ನನಗೆ ರಾಮ ಸಮ ಆದರೆ ಯಾಕೆ ಮಾಡಬೇಕು ಅಂದರೆ, ರಾಮ ಅಂದರೆ ಆತ್ಮಾನಂದ ಅಂತ ಒಂದು ಡೀಪರ್ ಮೀನಿಂಗ್ ಇದೆ. ರಮ್ಯತೀತಿ ರಾಮ ಅಂತ ಹೇಳ್ತೇನೆ ನೋಡಪ್ಪ, ಇದು ಬ್ಲಿಸ್ ಇರುತ್ತೆ. ರಾಮ ಸಮ ಅಂದರೆ ನಿನಗೆ ಆ ಒಂದು ಅಂತರಂಗದ ಸುಖ, ಆ ಒಂದು ಶಾಶ್ವತ ಸುಖ, ನಿರಂತರ ಸುಖದ ಲೆವೆಲ್ಗೆ ಹೋಗ್ತಿ. ಅದೇ ಮುಕ್ತಿ ಅಂದರೆ ಇಸ್ ನಾಟ್ ಎ ಡೆಸ್ಟಿನೇಷನ್ ಅಂತ ಏನೂ ಇಲ್ಲ, ಒಂದು ಈ ಒಂದು ಆತ್ಮ ಜೊತೆಗೆ ಬೆರೆತಿರುವ ಜಡವನ್ನು ತೆಗೆದು ಸಂಸಾರ ಬುದ್ಧಿಯನ್ನು ನಾಶ ಮಾಡಿದಾಗ ನಿಮಗೊಂದು ನಿರಂತರದ ಆನಂದ ಸ್ವಾಭಾವಿಕ ಉಂಟಾಗುತ್ತೆ. ಯಾಕೆ ಆನಂದ ಆಗ್ತದೆ ಅದು ಅರ್ಥವಾಗಲ್ಲ, ಆವಾಗ ನೀವು ಅವಧೂತ ಸ್ಥಿತಿಯನ್ನು ಪಡ್ಕೊಂಡಿದ್ದೀರಿ. ಅದೇ ಒಂದು ರಸಮ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ರಾ ಪ್ಲಸ್ ಸಮ್, ರಮಯತಿಗೆ ಸಮಾನತೆ ನಿಮಗೆ ಕೊಡುತ್ತೆ, ಸಮಾಧಿ ಕೊಡುತ್ತೆ, ರಸಮ್ ಸಮ್ಯಕತೆ ಪರಿಪೂರ್ಣತೆ ಕೊಡುತ್ತೆ. ಈಶಾವಶ್ಯಂ ಇದಂ ಸರ್ವ, ಪರಿಪೂರ್ಣತೆ ಪೂರ್ಣ ಪ್ರಜ್ಞತ್ವ ಕೊಡೋ ಒಂದು ಪದಾರ್ಥ ಇದೆ ರಸಮ್. ಇನ್ನೇನು ಡೈಮೆನ್ಷನ್ ಇದೆಯಾ ಅಂತ ಅವ್ನು ಕೇಳ್ದ. ರಸ ಅಂತಲೂ ನೀವು ನೋಡ್ತೀರಾ, ರಸ ರಸೋತ್ಪನ್ನ ನವರಸಗಳಿದೆ. ಹಾಗಾಗಿ ಈ ರಸಮ್ ಮಲ್ಟಿಪಲ್ ದೃಷ್ಟಿಯಿಂದ ನಿಮಗೆ ಇದಾಗುತ್ತೆ, ಆಮೇಲೆ ಒಳ್ಳೆ ಡೈಜೆಸ್ಟಿವು, ನಿಮಗೇನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋಲ್ಲ. ಹಿಂಗೂ ಎಲ್ಲ ಈಗ ಅಸೋಫತಿದೆ, ಹಿಂಗೆ ಹಾಕಿ ಒಗ್ಗರಣೆ ಹಾಕಿದಾಗ ಏನಾಗುತ್ತೆ ಅಂದರೆ ಇಟ್ಸ್ ಎ ವೆರಿ ಗುಡ್ ಡೈಜೆಸ್ಟಿವ್. ಆಮೇಲೆ ಭಗವಂತ ಹೇಳ್ದಂಗೆ, ಭಗವಂತ ಲೈಕ್ಸ್ ರಸಮ್. ಯಾಕಂದರೆ ಭಗವದ್ಗೀತ ಅಲ್ಲಿ ಹೇಳ್ದಂಗೆ ಭಗವಂತ ಏನು ಹೇಳಿದ್ದಾನೆ, ಅಹಂ ವೈಶ್ವಾನುರಭೂತ್ವ ಪ್ರಾಣಿಯಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯ ಅನ್ನಂ ಚತುರ್ವಿಧಂ. ಈ ಪಚಾಮ್ಯ ಅನ್ನಂ ಚತುರ್ವಿಧಂ, ನಾನೇ ವೈಶ್ವಾನರ ಅಗ್ನಿಗೆ ರಸಂ ಬಿದ್ದರೆ ಅದು ಭಾಳ ಚೆನ್ನಾಗಿ ವಿಷ್ಣುಗೆ ಪ್ರಿಯ. ಹಾಗಾಗಿ ಒಳ್ಳೆಯ ಒಂದು ಪಚಾಮಿ ಅನ್ನಂ ಚತುರ್ವಿಧಂ, ಬೇರೆ ಎಲ್ಲದೂ ಚೆನ್ನಾಗಿ ಅರ್ಗುತ್ತೆ. ಪೆಪ್ಪರ್ ರಸಮ್ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಕೋವಿಡ್ ಟೈಮಲ್ಲಿ. ಯು ಕ್ಯಾನ್ ಆ್ಯಡ್ ಸಮ್ ಪೆಪ್ಪರ್.
ಈಗ ನೀವು ಹಾಕಿ ಮೆಣಸಿನ ಪುಡಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಫ್ಲೇವರು ಕೊಟ್ಟರೆ ಅವಾಗ ಏನಾಗುತ್ತೆ ಅಂದರೆ ಅದು ಇನ್ನೂ ಒಂದು ಒಳ್ಳೆಯದಾಗುತ್ತೆ, ಅಂದರೆ ಇಮ್ಯೂನ್ ಬೂಸ್ಟರ್ ಆಗಿ ಇದಾಗುತ್ತೆ. ಹಾಗಾಗಿ ಇದು ಸಮ್ಯಕ ಫುಡ್, ಇದು ಅಂದರೆ ರಸಮ್ ಅಂದರೆ ಒಂದು ಕಂಪ್ಲೀಟ್ನೆಸ್ ಕೊಡುವ ಫುಡ್ಡು. ಮೆಂಟಲಿನೂ ಕೂಡ ನೀವು ನೋಡಿದ್ದೀರಾ, ನೀವು ಚಿರೋಟಿ ಭಕ್ಷ್ಯ 54 56 ಭೋಗೆಲ್ಲ ಮಾಡಿ, ಆದರೆ ಸೌತ್ ಇಂಡಿಯನ್ ಮನೆಯಲ್ಲಿ ನೀವು ರಸಮ್ ಇಲ್ಲ ಅಂದರೆ ಎದ್ದೋಗ್ಬಿಡ್ತಾರೆ, ಜನ ಸಿಟ್ಟು ಮಾಡ್ಕೊಂಡು ಎದ್ದೋಗ್ಬಿಡ್ತಾರೆ, ಬೀಗರು ಕಡೆ ಎಲ್ಲ ಎದ್ದೋಗ್ಬಿಡ್ತಾರೆ. ಹಾಗಾಗಿ ಯು ಕ್ಯಾನಾಟ್ ಪ್ಲೀಸ್ ಎ ಪರ್ಸನ್ ವಿತೌಟ್ ರಸಮ್ ಇನ್ ಸೌತ್ ಇಂಡಿಯಾ. ಅದು ಕಂಪ್ಲೀಟ್. ಹೀಗೆ ತುಳಸಿ ಇಲ್ಲದ ಪೂಜೆ ಹರಿ ಒಲ್ಲನೋ ಅಲ್ವಾ, ಹಾಗೆ ರಸಮ್ ಇಲ್ಲದ ಊಟ ಮಲೆನಾಡೋರು ಒಲ್ಲನೋ ಹರಿ ಕೊಳ್ಳನೋ ಅಂತ. ಹೀಗಾಗಿ ನೀವೆಲ್ಲ ಥ್ಯಾಂಕ್ಸ್ ಕೊಡೋಂದ ಅವನು. ನಾನು ಇನ್ಮೇಲಿಂದ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ನಾರ್ತ್ ಇಂಡಿಯನ್ ಆದರೂ ಕೂಡ ಐ ಆಮ್ ಗೋಯಿಂಗ್ ಇಂಟ್ರೊಡ್ಯೂಸ್ ಇಸ್ ರಸಮ್ ಇಸ್ ಪಾರ್ಟ್ ಆಫ್ ಮೈ ಡೈಲಿ ಡಯಟ್. ಥ್ಯಾಂಕ್ಸ್ ಪ್ರಸಾದ್ ಅಂತ ಅವನು ಹೇಳ್ದ. ಓಕೆ ಕಣೋ, ಇನ್ನೇನು ಮಂಡೇ ವೀಕ್ ಡೇ, ಆರಾಮಾಗಿ ನಿದ್ದೆ ಮಾಡು, ನಾಳೆ ರಸಮ್ ತಿನ್ನು ಅಂದೆ ನಾನು. ಇಬ್ಬರು ಮಲ್ಕೊಂಡ್ವಿ, ಈಗ ಮಧ್ಯಾಹ್ನ ರಸಮ್ಗೆ ರೆಡಿ ಆಗ್ತಾಯಿದ್ದೀನಿ. ಹರೇ ಕೃಷ್ಣ.